ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ಅರಿವಿನ ಜ್ಯೋತಿ, ಬಿಜಾಪುರದ ಜ್ಞಾನ ಗೊಂಬಟ. ಈ ನಾಡು ಕಂಡ ಈ ಶತಮಾನದ ಸಂತ ಅಲ್ಲಮ್ಮ, ನಾ ನಿಮ್ಮ ಪೂಜಿಸಿ ಬಹಿಳಾದೆ ಗುಹೇಶ್ವರ ಅಂತ ಅಂದರೆ, ಸಿದ್ದೇಶ್ವರರು ಅರಿವನ್ನೇ ತಮ್ಮ ಜೀವನ ಯೋಗವನ್ನಾಗಿ ರೂಪಿಸಿಕೊಂಡು ಬಯಲ ಬದುಕಿಗೆ ಭಾಷ್ಯವನ್ನು ಬರೆದು ಅಲ್ಲಮ ಪ್ರಭೆಗೆ ಜೀವಂತ ಮಾದರಿಯಾದಂಥ ಅವರು. ಶರಣರೆಂದಂತೆ ಮರಣವೇ ಮಹಾನವಮಿ ಎಂದು ವಿದಾಯ ಹೇಳಿದ ಪುಣ್ಯಾತ್ಮರು, ಪೂಜ್ಯರು, ಅಧ್ಯಯನಶೀಲರು, ಸರಳತೆ ಸಜ್ಜನಿಕೆಗೆ ಖ್ಯಾತನಾಮರು, ವಿದ್ವತ್ತು ಅವರ ಹೆಗಲಿನ ಮೇಲೆ ಎಂದೂ ಭಾರವಾಗಿ ಕಾಣಲೇ ಇಲ್ಲ. ಅರಿಯಬಾರದ ಘನವನ್ನು ಅರಿತು ಅರಿಯದಂತೆ ಇದ್ದವರು ನಮ್ಮ ಸಿದ್ದೇಶ್ವರರು. ಜ್ಞಾನವನ್ನೇ ದಿವ್ಯ ರತ್ನವೆಂದು ಪರಿಗಣಿಸಿ ಪಾರಮಾರ್ಥಿಕ ಲೋಕದ ಸಿರಿವಂತರಾದವರು ನಮ್ಮ ಸಿದ್ದೇಶ್ವರರು. ಮಾಡುವ ಮಾಟದೊಳಗೆ ತಾನಿಲ್ಲದಂತಿದ್ದ ವಿರಾಗಿ ಅವರು, ಆಸೆ ಆಮಿಷಗಳಿಗೆ ಹೊರಗು, ಮಹಾನುಭಾವಿಗಳ ಸಂಘದಲ್ಲಿ ಒಳಗು, ಹೀಗೆ ಅವರ ತನುಮನ ಶುದ್ಧವಾಯಿತು, ಸರ್ವಾಂಗ ಶುದ್ಧವಾಯಿತು. ಆ ಬೆಳಗಿನೊಳಗೆ ಸಹಸ್ರ ಕಿರಣದ ಸ್ವಯಂ ಪ್ರಕಾಶವಾದವರು ನಮ್ಮ ಸಿದ್ದೇಶ್ವರರು. ಪೂಜ್ಯರದು ಕಳಂಕರಹಿತ ಪರಿಶುದ್ಧತೆ, ಅಹಂಕಾರರಹಿತ ವಿನೀತತೆ, ಸಂಗಮನಾಥನಲ್ಲಿ ಶರಣಭಾವ, ಮನದಲ್ಲಿ ಅವನದೇ ನನಹು, ಕಿವಿಯಲ್ಲಿ ಅವನದೇ ಕೀರುತಿ, ತತ್ಫಲವಾಗಿ ವಚನದಲ್ಲಿ ಅವನದೇ ನಾಮಾಮೃತ. ಪೂಜ್ಯರು ಉಪನಿಷತ್ತು, ವಚನ ಚಿಂತನ, ಪತಂಜಲಿ ಯೋಗ ಸಿರಿಯನ್ನ ಜನಮನಕ್ಕೆ ತಲುಪಿಸಿದ ಅಧ್ಯಾತ್ಮ ಚಿಂತಕರು. ಬೇಕು ಕತ್ತಲೆಯಲ್ಲಿ ಬೇಡ ಎನ್ನುವಂತಹ ಬೆಳಕಾದಂತಹ ಅವರವರು. ಪರಿತಾಪ ಬಿಸಿಲಲ್ಲಿ ಸಂತಸದ ನೆರಳಾದವರು. ಭವ್ಯ ಜನರಿಗೆ ಮಾರ್ಗದರ್ಶಕರು, ನುಡಿದಂತೆ ಸರಿ ನಡೆದ ಯತಿವರ್ಯರು. ಸರಳತೆಯ ಮಡಿಯುಟ್ಟು ಗುರು ಸಾರ್ವಭೌಮರಾದವರು ನಮ್ಮ ಸಿದ್ದೇಶ್ವರರು. ಮಾತೆಲ್ಲ ಕಸ್ತೂರಿ, ನನೆಯೆಲ್ಲ ದೇವದನಿ, ಗೊಂದಲ ದಾರಿಯಲ್ಲಿ ಇವರೇ ದಿಕ್ಸೂಚಿ, ಮಬ್ಬು ಮಸುಕಿನಲ್ಲಿ ಇವರೇ ಅಂಬರದ ಕಾಂತಿ, ಅತಿ ಚಂದ ಬದುಕಲಿಕೆ ಇವರೇ ಚೈತನ್ಯ ಸೆಲೆ, ನಿರ್ಮಲತೆ ಶಾಂತತೆಗೆ ಇವರೇ ಗಂಗೋತ್ರಿ. ಪೂಜ್ಯರಿಗೆ ಆಮಿಷ ಯಾವುದೇ ಆಮಿಷವಿಲ್ಲ, ಬಯಕೆ ಮೊದಲಿಲ್ಲ, ಪದವಿ ಪದಕದ ಮೋಹ ದೂರ ಬಲು ದೂರ, ತೊಟ್ಟ ಬಿಳಿ ಬಟ್ಟೆಯಲ್ಲಿ ಕಲಿಚುಕ್ಕೆ ಒಂದಿಲ್ಲ, ಗನಿ ಕುಂಚ ಎಳೆದ ಗೆರೆ ಚಲು ಭಾವಚಿತ್ರ, ಯಾವ ಸ್ಮಾರಕವಿಲ್ಲ, ದಿವ್ಯ ಮಂದಿರವಿಲ್ಲ, ತನುವಿನಲ್ಲಿ ನಿರ್ಮೋಹಿ, ಮನದಿ ನಿರಹಂಕಾರಿ, ಕತ್ತಲೆಯ ದಾರಿಯಲ್ಲಿ ಬೆಳಕು ತೋರಿದ ಪೂಜ್ಯ ಸಿದ್ದೇಶ್ವರರು ಈ ಯುಗದ ಸಂತರೇ ಅತಿ ಸಂತರು. ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಾನು ಇಲ್ಲಿ ಆಡಲೇಬೇಕು ಅಂದ್ಕೊಂಡಿದ್ದೀನಿ. ಅದೆಂದರೆ ಕಲ್ಯಾಣ ಕರ್ನಾಟಕದ ಈ ಅನುಪಮ ಶರಣರನ್ನು ಹಳೆಯ ಮೈಸೂರಿನ ಜನತೆಗೆ ಪರಿಚಯಿಸಿದ ಹಿರಿಮೆ ಸುತ್ತೂರು ಶ್ರೀಮಠದ ಪೀಠಾಧ್ಯಕ್ಷರಾದ ಕಾಯಕ ಯೋಗಿ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರದು. ಪೂಜ್ಯ ಸಿದ್ದೇಶ್ವರರ ವಿದೇಶ ಪ್ರವಾಸವಿರಲಿ, ಅವರ ವಿದ್ವತ್ಪೂರ್ಣ ಕೃತಿಗಳ ಪ್ರಕಟಣೆ ಇರಲಿ, ಇವೆಲ್ಲದರಲ್ಲಿ ಜಗದ್ಗುರುಗಳ ದೂರದೃಷ್ಟಿ ನಮಗೆ ನಿಚ್ಚಳವಾಗಿ ಕಾಣುತ್ತದೆ ಎಂಬ ಅಂಶವನ್ನು ನಾನಿಲ್ಲಿ ತಮ್ಮೆದುರು ನಿವೇದಿಸ ಬಯಸಿದ್ದೇನೆ. ಒಂದರ್ಥದಲ್ಲಿ ನನ್ನ ದೃಷ್ಟಿಯಲ್ಲಿ ಪೂಜ್ಯ ಸಿದ್ದೇಶ್ವರರು ಹಾಗೂ ದೇಶಿಕೇಂದ್ರ ಶ್ರೀಗಳವರು ಎರಡು ದೇಹಗಳಾದವು ನಿಜ, ಆದರೆ ಒಂದೇ ಆತ್ಮ ಅನ್ನುವುದನ್ನು ನಾನು ಈ ಕಳೆದ 25 ವರ್ಷಗಳಲ್ಲಿ ಕಣ್ಣಾರೆ ಕಂಡಿದ್ದೇನೆ. ಪೂಜ್ಯ ಸಿದ್ದೇಶ್ವರರ ಅನಂತ ಮುಖಗಳನ್ನು ಪರಿಚಯಿಸತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ಶುದ್ಧ ಶ್ವೇತ ವಸ್ತ್ರಧಾರಿ,
ಆದರೆ ಅದು ಮಿಂಚುವ ರೇಷ್ಮೆ ಬಟ್ಟೆಯಂತೂ ಅಲ್ಲ. ಸಾಧಾರಣದಲ್ಲಿ ಸಾಧಾರಣ ಅಂಗಿ, ಎದೆ ತುಂಬಿ ನಿಂತ ತೋಳಂಗಿ, ಕಿಸೆಯಂತೂ ನಾನು ಹೇಳಿದಂಗೆ ಮೊದಲೇ ಇಲ್ಲ. ಯಾರಾದರೂ ಏನನ್ನಾದರೂ ಕೊಡಲು ಮುಂದಾದರೆ ನಗೆ ಮೊಗದ ಸಂತೃಪ್ತ ನಿರಾಕರಣೆಯೇ ಅವರ ಉತ್ತರ. ಹಲತಾಂಬೂಲ, ಹೂವಾರ, ದಕ್ಷಿಣೆ ಏನನ್ನಾದರೂ ಸಮರ್ಪಿಸಲು ಬಂದರೆ ಅದೇ ಗೌರವದ ಮೌನ, ಹೆಚ್ಚೆಂದರೆ ಕೈ ಮುಟ್ಟಿ ಹಿಂದಿರುಗಿಸುವ ಮನೋಭಾವ. ಕೊರಳಿಗೆ ಹೂಮಾಕಲು ಬಂದವರಿಗೆ ಅದನ್ನೊಪ್ಪದ ಕೈ ಸಂದೆ. ಅದೇ ಕಳೆದೆರಡು ದಶಕಗಳಲ್ಲಿ ಪೂಜ್ಯರ ವಿದೇಶ ಪ್ರವಾಸ ಕಾರ್ಯಕ್ರಮಗಳನ್ನ ಸುತ್ತೂರು ಶ್ರೀಮಠ ವ್ಯವಸ್ಥಿತವಾಗಿ ಏರ್ಪಡಿಸುವ ಮೂಲಕ ವಿದೇಶಿಯರಿಗೆ ಸಿದ್ದೇಶ್ವರರ ವಚನ ಸುಧೆಯ ರಸದೌಟನವನ್ನು ಲಭಿಸುವಂತೆ ಮಾಡಿದೆ. ಮಿಗಿಲಾಗಿ ಭಗವಚ್ಚಿಂತನ, ಭಕ್ತಿಯೋಗ, ಸಿದ್ಧಾಂತ ಶಿಖಾಮಣಿ, ಅಲ್ಲಮ ಪ್ರಭುದೇವರ ವಚನ ನಿರ್ವಚನ, ಪತಂಜಲಿ ಯೋಗ ಸೂತ್ರ, ಶಿವಸೂತ್ರ, ನಾರದ ಭಕ್ತಿ ಸೂತ್ರ ಮುಂತಾದ ಅನೇಕ ಮೌಲಿಕ ಕೃತಿಗಳನ್ನು ಜಗದ್ಗುರು ವಿದ್ಯಾಪೀಠ ಪ್ರಕಟಿಸಿದೆ. ಅವರ ಮಾರ್ಗದರ್ಶನದಲ್ಲಿ ಶಿವಶರಣರ ಆಯ್ದ ವಚನಗಳ ವ್ಯಾಖ್ಯಾನ ಮಾಡಿ 15 ಸಂಪುಟಗಳನ್ನು JSS ಮಹಾವಿದ್ಯಾಪೀಠ ಪ್ರಕಟಿಸಿದೆ. ಸದ್ಯದಲ್ಲೇ ಶ್ರೀಗಳವರ ವ್ಯಾಚನಾಸ್ ಆಫ್ ಅಲ್ಲಮ ಪ್ರಭು ಇಂಗ್ಲಿಷ್ ಕೃತಿ ಸಹ ಬೆಳಕು ಕಾಣಲಿದೆ. ಅಲ್ಲಮನ ಮಾತಿನ ಘನ ಭಾವದ ಸರಳ ನಿರೂಪಣೆ ಈ ಒತ್ತಿಗೆಯ ವಿಶೇಷತೆ. ಪೂಜ್ಯರ ಮಾರ್ಗದರ್ಶನದಲ್ಲಿ ಕಳೆದ 5-6 ವರ್ಷಗಳಿಂದ ಸಿದ್ಧವಾದ ಇಂತಹದೊಂದು ಹೆಬ್ಬೊತ್ತಿಗೆ ಪ್ರಕಟವಾದಾಗ ಪೂಜ್ಯರ ಮುಖದಲ್ಲಿ ಮುಗುಳಿಗೆ ಕಾಣುವ ಭಾಗ್ಯ ನಮಗಾಗಲಿಲ್ಲ. ಇಷ್ಟಾಗಿ ಬಾಳಿನಲ್ಲಿ ಸುಖ ದುಃಖದ ನಡುವಿನ ಗೆರೆ ಪೂಜ್ಯರ ದೃಷ್ಟಿಯಲ್ಲಿ ಮಾಸಿ ಹೋಗಿದ್ದಂತೂ ನಿಜ.